ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದೊಡ್ಡ ಸಮಸ್ಯೆಗೆ ಸರಳ ಪರಿಹಾರ ಹೇಳೋಣ. ಏನದು ಸಮಸ್ಯೆ? PCOD ಒಂದು ಲೇಹ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ಇತ್ತೀಚೆಗೆ ಸಾಕಷ್ಟು ಜನ ಹೆಣ್ಣುಮಕ್ಕಳಲ್ಲಿ ಈ ಸಮಸ್ಯೆ ಬಹಳ ನಮಗೆ ಕಾಣ್ತಾ ಇರತಕ್ಕಂಥದ್ದು, ಎಲ್ಲರನ್ನೂ ಕೂಡ ಕಾಡ್ತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ಬಂದಾಗ ಕೇಳುವ ಪ್ರಶ್ನೆ, ನಾನು ಮೊನ್ನೆ ತಾನೇ ಸ್ಕ್ಯಾನ್ ಮಾಡಿಸ್ದೆ, ನನಗೆ PCOD ಇದೆ ಅಂತ. ಇನ್ನು ಕೆಲವರು PCOS ಇದೆ ಅಂತ. ಈ ರೀತಿ ಸಮಸ್ಯೆಯನ್ನು ಹೊತ್ತು ಬರೋವರ ಸಂಖ್ಯೆ ಇತ್ತೀಚೆಗೆ ವಿಪರೀತವಾಗಿದೆ. ಅದಕ್ಕೆ ನಾವು ಔಷಧಿ ಕೊಡೋದು, ಚಿಕಿತ್ಸೆ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಆದರೂ ಕೂಡ ಆರಂಭಿಕ ಹಂತದಲ್ಲಿ ನೀವು ಮನೆಯಲ್ಲೇ ಮಾಡಿ ನೀವೇ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಯಾಕೆ ಮಾಡ್ಕೋಬಾರ್ದು? ಆ ನಿಟ್ಟಿನಲ್ಲಿ ಸುಲಭ ಸರಳ ಪರಿಹಾರ PCOD ಸಮಸ್ಯೆಗೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಏನೇನು? ಮೊಟ್ಟ ಮೊದಲಿಗೆ ಹಿಪ್ಪಲಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಆಮೇಲೆ ಕರಿ ಕಾಳು ಮೆಣಸು, ಕಾಳು ಮೆಣಸನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಕರಿ ಎಳ್ಳು, ಇದು ನಮಗೆ ಬೇಕೇ ಬೇಕಾಗಿರ್ತಕ್ಕಂಥ ವಿಶೇಷ ಪದಾರ್ಥ. ಕಪ್ಪು ಎಳ್ಳನ್ನೇ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜೇನುತುಪ್ಪವನ್ನು ತೆಗೆದುಕೊಂಡಿದ್ದೀವಿ. ಅದರ ಜೊತೆಗೆ ಬೆಲ್ಲ, ಬೆಲ್ಲ ನಾವು ಹೆರೆದು ಇಟ್ಕೊಂಡಿರ್ತಕ್ಕಂತಹ ಬೆಲ್ಲ, ಮತ್ತು ಆದಷ್ಟು ಕೂಡ ಕಪ್ಪು ಬೆಲ್ಲವನ್ನು ಆಯ್ಕೆ ಮಾಡಿಕೊಳ್ಳೋಣ. ಬಿಳಿ ಬೆಲ್ಲವನ್ನು ಯಾವ ಕಾರಣಕ್ಕೂ ಉಪಯೋಗ ಮಾಡೋದು ಬೇಡ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಬೇಕಾಗತ್ತೆ. ಇದಿಷ್ಟನ್ನು ಇಟ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಗಮನವಾಗಿ ನೋಡ್ಕೊಳ್ಳಿ. ಮೊದಲಿಗೆ ಒಂದು ಸಣ್ಣ ಬಾಣಲೆಯನ್ನು ಇಟ್ಕೊಳ್ಳೋಣ. ಇದಕ್ಕೆ ನಾವೀಗ ಕಪ್ಪು ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀವಿ. ಇದನ್ನು ಯಾವ ಪ್ರಮಾಣದಲ್ಲಿ ತೆಗೆದುಕೋಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಎಳ್ಳನ್ನು ಒಂದು 50 ಗ್ರಾಮ್ ಎಳ್ಳನ್ನು ತೆಗೆದುಕೊಂಡ್ರೆ ಬೇರೆ ಎಲ್ಲ ಪದಾರ್ಥವನ್ನು ಕೂಡ ಒಂದು 25-25 ಗ್ರಾಮ್ ತೊಗೊಂಡ್ರೆ ಸಾಕಾಗತ್ತೆ. ಇವಾಗ ನಾನು ಇಲ್ಲಿ ಒಂದು 4 ಚಮಚದಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ಹುರ್ಕೋಬೇಕು. ಈ ಕಪ್ಪು ಎಳ್ಳಲ್ಲಿ ಅತ್ಯಂತ ಶಕ್ತಿವರ್ಧಕವಾಗಿರತಕ್ಕಂತಹ ಧಾನ್ಯ ಇದು. ಈ ಎಳ್ಳನ್ನು ಬರೀ ನಾವು ಆಹಾರ ತಯಾರಿಕೆಯಲ್ಲಷ್ಟೇ ಉಪಯೋಗ ಮಾಡೋದಲ್ಲ, ಇದನ್ನು ಅನೇಕ ರೀತಿಯ ಔಷಧೀಯ ತಯಾರಿಕೆಯಲ್ಲೂ ಕೂಡ ಈ ಕಪ್ಪು ಎಳ್ಳು ಬಳಕೆಯಾಗುವಂಥದ್ದು. ಇದರಲ್ಲಿ ಎಣ್ಣೆಯ ಅಂಶ ಹೆಚ್ಚಾಗಿ ಇರುತ್ತೆ. ಈ ಎಣ್ಣೆ ನೋವು ನಿವಾರಕವಾಗಿ ಕೆಲಸವನ್ನು ಮಾಡುತ್ತೆ. ಮೂಲವ್ಯಾಧಿಯವರಿಗೆ ವಿಶೇಷವಾಗಿ ಎಳ್ಳಿನಲ್ಲಿ ಔಷಧಿ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಇದು ಚರ್ಮಕ್ಕೆ ನಾವು ಲೇಪನವನ್ನು ಮಾಡಿಕೊಳ್ಳೋದ್ರಿಂದ ಚರ್ಮದ ಕಾಂತಿ ಹೆಚ್ಚಾಗತ್ತೆ, ತಲೆಗೆ ಹಚ್ಚೋದ್ರಿಂದ ಕೂದಲು ಸಮೃದ್ಧಿಯಾಗಿ ಬೆಳೆಯುತ್ತೆ. ಕಪ್ಪು ಎಳ್ಳಲ್ಲಿ ಬೇಕಾದಷ್ಟು ಗುಣ ಇದೆ. ತುಂಬ ವೀಕಾಗಿರ್ತಕ್ಕಂತಹ ಮಕ್ಕಳು, ಅಂದರೆ ತುಂಬ ನಿಶಕ್ತಿ ಇರತಕ್ಕಂಥದ್ದು, ನಿಸ್ತೇಜವಾಗಿರುವಂಥ ಮಕ್ಕಳಿದ್ದಾಗ ಅವರಿಗೆ ಈ ಕಪ್ಪು ಎಳ್ಳನ್ನು ನಾವು ಯಾವುದಾದ್ರೂ ರೂಪದಲ್ಲಿ ಆಹಾರದಲ್ಲಿ ನಾವು ಅವರಿಗೆ ಕೊಡ್ತಾ ಬಂದಿದ್ದೆ ಆದರೆ ಅವರ ಶಕ್ತಿ ತುಂಬ ಹೆಚ್ಚಾಗೋದಕ್ಕೆ ಸಹಾಯವಾಗುತ್ತೆ. ಈಗ ನಾವು ಸ್ವಲ್ಪ ಕಾಳು ಮೆಣಸನ್ನು, ನಾನಾಗಲೇ ಹೇಳಿದೆ ಅದು 4 ಅಂತಂದರೆ ಇದು 1 ಭಾಗ ಅಷ್ಟೇನೆ. ಇದಕ್ಕೆ 1 ಚಮಚದಷ್ಟು ನಾವು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು. ಕಾಳು ಮೆಣಸು ಇದು ಕೂಡ ವಿಶೇಷವಾಗಿ ನಮಗೆ ಅನೇಕ ರೀತಿಯ ಆರೋಗ್ಯಕ್ಕೆ ಅಂತಂದಾಗ ಮೆಣಸು ಬೇಕೇ ಬೇಕು. ನೆಗಡಿ ಮೆಣಸು ಬೇಕೇ ಬೇಕು, ಕೆಮ್ಮು ಮೆಣಸು ಬೇಕೇ ಬೇಕು, ತಲೆಯಲ್ಲಿ ಕೂದಲು ಉದುರ್ತಾ ಇದೆ ಅದಕ್ಕೂ ಮೆಣಸು ಬೇಕು. ಆರೋಗ್ಯದಲ್ಲಿ ಯಾರಿಗಾದರೂ ಕೂಡ ರೋಗ ನಿರೋಧಕ ಶಕ್ತಿಯೇ ಇಲ್ಲ ಅಂದಾಗ ಮೆಣಸು ಬೇಕೇ ಬೇಕು. ಈ ಮೆಣಸಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣಗಳಿದೆ. ಹಾಗಾಗಿ ನಾವು ಇವಾಗ ಮೆಣಸನ್ನು ಕೂಡ ಈ ಸಮಸ್ಯೆಗೆ ಕೂಡ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಕೂಡ ಹುರಿದಿಟ್ಕೊಂಡಿದ್ದೀವಿ. Thank you.
ಹಿಪ್ಪಲಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಕೂಡ ಒಂದೇ ಒಂದು ಚಮಚದಷ್ಟು ಮಾತ್ರ ಹಾಕ್ಕೊಂಡು ಸ್ವಲ್ಪವೇ ಹುರ್ಕೋಬೇಕು. ಇದನ್ನು ಈಗ ಈ ಹುರಿದ ಎಲ್ಲ ಪದಾರ್ಥವನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿಯನ್ನು ಮಾಡಿಕೊಳ್ಳೋಣ. ಇದಿಷ್ಟನ್ನು ಕೂಡ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳುವಂಥದ್ದು. ಈಗ ಎಲ್ಲವನ್ನು ಕೂಡ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗೇನು ಮಾಡೋದು, ಮೊದಲು ಒಂದು ಸ್ವಲ್ಪ ಬೆಲ್ಲ ಹಾಕಿ ಪಾಕ ಮಾಡಿಕೊಳ್ಳೋಣ. ಪಾಕ ಅಂತ ಹೇಳಿ ತುಂಬ ಗಟ್ಟಿ ಪಾಕ, ನಾರ್ ಪಾಕ ಆ ಥರ ಎಲ್ಲ ಏನು ಟೆನ್ಷನ್ ತೊಗೋಬೇಡಿ. ಸುಮ್ಮನೆ ಬೆಲ್ಲ ಸಂಪೂರ್ಣವಾಗಿ ಕರಗಿದ್ರೆ ಸಾಕು. ಈ PCOD ಅಂತಂದರೆ ಇದೊಂದು ದೊಡ್ಡ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಬರ್ತಕ್ಕಂಥದ್ದು. ಅಂದರೆ ಪೀರಿಯಡ್ಸ್ ಸಮಯದಲ್ಲಿ ಅಂದರೆ ಕಾಲಕಾಲಕ್ಕೆ ಸರಿಯಾಗಿ ಮಾಸಿಕ ಧರ್ಮ ಬರದೇ ಇರತಕ್ಕಂಥದ್ದು ಒಂದು. ಇನ್ನು ಕೆಲವರಿಗೆ 2-3 ತಿಂಗಳಾದರೂ ಆಗೋದೇ ಇಲ್ಲ, ಕೆಲವರಿಗೆ ಆದರೆ ನಿಲ್ಲೋದೇ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಹಾಗಾಗಿ ಈ ಸಮಸ್ಯೆಯಿಂದಾಗಿ ಸುಮಾರು ಹಾರ್ಮೋನುಗಳ ವ್ಯತ್ಯಯದಿಂದ ಅವರಿಗೆ ಬೇರೆ ಬೇರೆಯದೇ ಆದಂತಹ ಸಮಸ್ಯೆಗಳೆಲ್ಲವೂ ಕೂಡ ಬರ್ತಾ ಇರುತ್ತೆ. ಅದೆಲ್ಲವನ್ನು ನಿವಾರಿಸಿ ಕಾಲಕಾಲಕ್ಕೆ ಪ್ರತಿ ತಿಂಗಳು ಕೂಡ 28 ದಿವಸಕ್ಕೆ ಈ ಋತುಚಕ್ರ ಬರುವಂತೆ ಮಾಡೋದಕ್ಕೆ ನಾವಿವತ್ತು ಮಾಡಿ ತೋರಿಸ್ತಾ ಇರತಕ್ಕಂತಹ ಈ ಲೇಹ್ಯ ನಿಮಗೆ ಸಹಾಯವನ್ನು ಮಾಡುವಂಥದ್ದು. ಇದು ಕರಗಿದೆ, ಇಷ್ಟು ಸಾಕು. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ಒಂದೇ ಒಂದು ಚಮಚದಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಈಗ ನಾವಾಗಲೇ ಮಾಡಿಟ್ಕೊಂಡಿದ್ದೀವಲ್ಲ ಈ ಪುಡಿಯನ್ನು ಹಾಕಿ ಇದನ್ನು ಮಿಶ್ರ ಮಾಡೋದು. ಇದು ಸ್ವಲ್ಪ ಗಟ್ಟಿಯಾಗುವವರೆಗೆ 1 ನಿಮಿಷ ಇದನ್ನು ಕೆದಕಿದರೆ ಆಯಿತು. ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು, ಬಹುಶಃ ಸಾಕಾಗತ್ತೆ. ಇಷ್ಟೇ ನಾವಿವಾಗ ಬಳಕೆ ಮಾಡಿರ್ತಕ್ಕಂಥದ್ದು ಹಿಪ್ಪಲಿ ಪುಡಿ, ಹಿಪ್ಪಲಿ ಪುಡಿ, ಕಾಳು ಮೆಣಸು, ಮತ್ತು ನಾವು ಇದಕ್ಕೆ ಉಪಯೋಗ ಮಾಡಿರ್ತಕ್ಕಂಥದ್ದು ಕೇವಲ ತುಪ್ಪ, ಕರಿಯೆಳ್ಳು, ಬೆಲ್ಲ, ಇದಿಷ್ಟೇ. ಕರಿಯೆಳ್ಳು ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿಯೇ ಮಾಡ್ಕೊಳ್ಳಿ, ಶುದ್ಧವಾಗಿ ನೀವು ಕರಿ ಎಳ್ಳನ್ನು ಸರಿಯಾಗಿ ಆರಿಸ್ಕೊಂಡು ಸರಿಯಾಗಿ ಮಾಡ್ಕೊಳ್ಳಿ. ಇದರಿಂದ ಕೇವಲ ಋತುಚಕ್ರದ ಸಮಸ್ಯೆ ಅಷ್ಟೇ ಅಲ್ಲ, ಮತ್ತು ಶರೀರವನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಡಿಟಾಕ್ಸ್ ಆಗೋದಕ್ಕೆ ಅದಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ನೋಡಿ, PCOD ಸಮಸ್ಯೆ ಇರೋರು ತುಂಬ ಸ್ಥೂಲಕಾಯರಾಗಿರ್ತಾರೆ, ತುಂಬ ಬಹಳ ಬೇಗ ದಪ್ಪಕ್ಕಾಗ್ತಾ ಇರ್ತಾರೆ. ಹಾಗಾಗಿ ಆ ಸಮಸ್ಯೆಯನ್ನು ಕೂಡ ಇದರಲ್ಲಿ ನಿವಾರಣೆಯನ್ನು ಮಾಡ್ಕೊಳ್ಬಹುದಾಗಿದೆ. ನಾವೇ ಮಾಡಿದಾಗ ಇದಕ್ಕೆ ಬೇಕಾದಷ್ಟು ಮೂಲಿಕೆಗಳನ್ನು ಹಾಕ್ತೀವಿ, ಆದರೆ ನಾನು ಬಹಳ ಸರಳವಾಗಿ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಷ್ಟನ್ನು ಮಾತ್ರ ಮಾಡಿ ತೋರಿಸಿದ್ದೀನಿ. ಇದನ್ನು ನಾವು ಹಿಂದೆ ಕೂಡ ಒಮ್ಮೆ ನಾವು ಮಾಡಿ ತೋರಿಸಿದಾಗ ಬೇಕಾದಷ್ಟು ಜನ ಇದಕ್ಕೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಎಲ್ರಿಗೂ ಕೂಡ ಇದರಿಂದ ಸಹಾಯ ಆಗಿದೆ, ನಮಗೆ ತುಂಬ ಪ್ರಯೋಜನ ಆಗಿದೆ ಅಂತ. ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಈ ಸಮಸ್ಯೆ ಇರಕೂಡ್ದು ಅನ್ನೋಕ್ಕೋಸ್ಕರ ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಕೂಡ ನಿಮ್ಮ ಋತುಚಕ್ರದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ.
ಇದಿನ್ನೇನು ಆಗ್ತಾ ಬಂತು, ಇನ್ನೊಂದು ನಿಮಿಷ ಆದರೆ ಇದು ಮುಗೀತು. ಇದನ್ನು ಏನು ಮಾಡಬೇಕು, ಒಂದು ಬಟ್ಟಲಿಗೆ ಬಗ್ಸಿಟ್ಕೊಳ್ಳೋದು. ಆರಿದ ನಂತರ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡ್ಕೋಬೇಕು. ಬಿಸಿಯಾಗಿರುವಾಗಲೇ ಜೇನುತುಪ್ಪವನ್ನು ಹಾಕಬಾರ್ದು, ಆರಿದ ನಂತರವೇ ಹಾಕಬೇಕು. ಈಗ ಒಲೆಯನ್ನು ಆರಿಸಿದ್ದೀವಿ. ಈ ರೀತಿ ಇದು ಸಂಪೂರ್ಣವಾಗಿ ಸಿದ್ಧವಾಗಿದೆ. ಇದು ಸಂಪೂರ್ಣವಾಗಿ ಆರಿದ ನಂತರ ನಾವು ಇದಕ್ಕೆ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಬೇಕಾಗತ್ತೆ. ಮತ್ತು ಇದು ಇನ್ನು ಸ್ವಲ್ಪ ಆರಿದ ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ, ಸರಿಯಾಗಿ ಹಲ್ವಾದ ಹದಕ್ಕೆ ಬರುತ್ತೆ. ಇದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಮಚ ಈ ಲೇಹವನ್ನು ತಿಂದು ಒಂದು ಲೋಟ ಬಿಸಿ ಬಿಸಿಯಾಗಿ ಹಾಲು ಕುಡಿಬೇಕು. ಈ ರೀತಿ ಸತತವಾಗಿ ಒಂದು 21 ದಿವಸ, ಸಮಸ್ಯೆ ತೀವ್ರವಾಗಿದ್ದಾಗ 48 ದಿವಸಗಳ ಕಾಲ ಮಾಡಿಕೊಂಡು ಸೇವನೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ನಿಮ್ಮ ಈ PCOD ಸಮಸ್ಯೆ ದೂರ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ಯಾಕೆ ತಡ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹೊಸ 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 ಔಷಧಿಗಳನ್ನು ಹೇಳ್ಕೊಡ್ತೀನಿ, ಮನೆಯಲ್ಲೇ ಮಾಡ್ಕೊಳ್ಳಿ, ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿ.